ಸಂಗೊಳ್ಳಿ ರಾಯಣ್ಣ ಯುವ ಜಾಗೃತಿ ವೇದಿಕೆಯ ವತಿಯಿಂದ ಹುಕ್ಕೇರಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು ಪ್ರದರ್ಶನ ಮಾಡುತ್ತಿರುವ ಎಂಇಎಸ್ ಪೌಂಡರನ್ನ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಿ ಕನ್ನಡ ನಾಡಿನ ಬಗ್ಗೆ ಅಗೌರವ ತೋರಿಸಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿರುವ ದೇಶದ್ರೋಹಿಗಳನ್ನು ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿ ಗಡಿಪಾರು ಮಾಡಬೇಕೆಂದು ಸಂಗೊಳ್ಳಿ ರಾಯಣ್ಣ ಯುವ ಜಾಗೃತಿ ವೇದಿಕೆ ಹುಕ್ಕೇರಿ ಇವರು ಇಂದು ಹುಕ್ಕೇರಿ ಕೋರ್ಟ್ ಸರ್ಕಲ್ನಿಂದ ತಹಸೀಲ್ದಾರರ ಕಚೇರಿಯವರೆಗೆ ಎಂಇಎಸ್ ಪುಂಡರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ ಡುಮ್ನವರ್ ಮತ್ತು ಲಕ್ಷ್ಮಣ್ ಹೆಗಡೆ, ಹಾಲಪ್ಪ ಗಡದವರ್, ಅಜಿತ್ ಕಂಟಿಕಾರ್, ಮಾರುತಿ ಉದ್ಧವಗೌಡ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮ್ ನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ರಾಯಣ್ಣನವರು ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಇಡೀ ದೇಶಕ್ಕೆ ಒಂದು ಸ್ವತ್ತಿದ್ದಂಗ ಅವರ ಪ್ರತಿಮೆಯನ್ನು ಭಗ್ನಗೊಳಿಸಿದ್ದು ಖಂಡನೀಯ ಅಂತ ಅದು ಖಂಡನೀಯ ಅಂತ ಸರ್ಕಾರ ಕೂಡ ಹೇಳಿದೆ. ಹಲವಾರು ನಮ್ಮ ಇವರು ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವ್ರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ. ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸಲ್ಲಿಸುವಂತ ವ್ಯವಸ್ಥೆ ಮಾಡಿ. ಹಾಲುಮಠ ಸಮಾಜ ಹುಕ್ಕೇರಿ ಬಾಂಧವರು ಹಾಗೂ ಇವರ ಜಾಗೃತಿ ಸಂಗೊಳ್ಳಿ ರಾಯಣ್ಣ ಇವರ ಜಾಗೃತಿ ಯೋಧಿಕೆ ಈ ದಿವಸ ಶ್ರೀ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಭಗ್ನ ಮಾಡಿದ ಕುರಿತು ಇಲ್ಲಿ ನಾವು ತಹಸೀಲ್ದಾರ್ಗೆ ಮನವಿ ಕೊಡಲು ಬಂದಿದ್ದೀವಿ. ಎಮ್ ಇ ಎಸ್ ಎನ್ನೋ ಪುಂಡಾಟಿಕೆಯ ಪುಂಡರು ಪ್ರತಿ ಸಲ ಈ ನಮ್ಮ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಭಗ್ನಗೊಳಿಸಿ ಅವಮಾನಗೊಳಿಸುತ್ತಿರುವುದಾಗಿ ಈ ಕುರಿತು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇದೇ ರೀತಿ ಪ್ರತಿ ಸರಿ ಆದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಮತ್ತು ಈ ಸಲ ನಮ್ಮ ಸಂಘಟನೆಯೊಳಗೆ ನಮ್ಮಲ್ಲಿ ರಾಜಕಾರಣಿಗಳು ಯಾರೂ ಮುಂದೆ ಬರ್ತಾ ಇಲ್ಲ. ಸ್ವಲ್ಪ ಹೊತ್ತು ಬದಲು ಮಾತಾಡಬೇಕು. ದೇಶ ಪ್ರೇಮ, ಸಂಗೊಳ್ಳಿ ರಾಯಣ್ಣರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಮುಡಿಪಿಟ್ಟಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳಿಗೆ ಅವಮಾನಗೊಳಿಸುವುದು ಖಂಡನೀಯ. ಇದನ್ನು ನಾವು ಖಂಡಿಸುತ್ತೇವೆ. ಅಜಿತ್ ಕಂಟಿಕರ್. ಸಮಸ್ತ ರಾಯಣ್ಣನ ಅಭಿಮಾನಿಗಳಿಗೆ ವಂದನೆ ತಿಳಿಸುತ್ತಾ, ಇವತ್ತು ನಾವು ಇಲ್ಲಿ ಯಾಕೆ ಕೂಡಿದ್ದಪ್ಪ ಅಂತಂದ್ರೆ, ಪ್ರತಿ ದಿವಸ ಪ್ರತಿ ಬಾರಿ ನಾವು ಕೂಡಿದ ಒಮ್ಮೆ ನಮ್ಮ ರಾಜ್ಯದಾಗ ಈ ದುಷ್ಟ ಎಮ್ ಎಸ್ ಸರ್ಕಾರನೂ ಕೆಟ್ಟ ಹುಳುಗಳು ಪ್ರತಿ ಬಾರಿ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಯುವ ಪುರುಷ ನಾಡಿನ ಶ್ರೇಷ್ಠ ವ್ಯಕ್ತಿ ರಾಯಣ್ಣನಿಗೆ ಪದೇ ಪದೇ ಅವಮಾನ ಮಾಡ್ತಿದ್ದಾರೆ. ಈ ಅವಮಾನ ಯಾಕೆ ಮಾಡ್ತಿದ್ದಾರೆ? ಅವರಿಗೆ ಆಗುತ್ತಿರೋ ಸಮಸ್ಯೆ ಆದರೂ ಏನು? ತಿನ್ನೋದು ಇಲ್ಲಿ ಅನ್ನ, ಕುಡಿಯೋದು ಇಲ್ಲಿ ನೀರು. ಪ್ರತಿಯೊಂದು ಇಲಾಖೆ ಆಧಾರ್ ಕಾರ್ಡ್, ವೋಟರ್ ಐ ಡಿ, ರೇಷನ್ ಕಾರ್ಡ್ ಪ್ರತಿಯೊಂದು ಕೂಡ ಅವ್ರಿಗೆ ಕನ್ನಡದಾಗ ಅಕ್ಷರ ಬೇಕು, ಬಳಸಾಕಬೇಕು. ಆದರೆ ಇಲ್ಲಿ ನಾಡಿನ ಪುರುಷರ, ಇಲ್ಲಿ ನಾಡಿನ ಸಂಸ್ಕೃತಿ ಅವ್ರಿಗೆ ಬೇಡಾಗಿದ್ದಾವೆ. ಅವರು ಅವರದೇ ಆದಂಥ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ, ಅದು ಬಂದ್ ಆಗಬೇಕು. ಇದು ಪ್ರತಿ ಬಾರಿ ಇದೇ ರೀತಿಯಾಗಿ ನಡೀತಾ ಇದ್ದರೆ ಇನ್ನು ಇದು ಕೊನೆಯ ಎಚ್ಚರಿಕೆ. ಪ್ರತಿ ಬಾರಿ ಪ್ರತಿ ಮನವಿ ಕೊಟ್ಟು ಮನವಿ ಮುಖಾಂತರ ಮನವಿ ಅಲ್ಲಿರೋದ ಸಮಸ್ಯೆ ಈ ರೀತಿ ಆಗ್ತಾಯಿದೆ. ಇದಕ್ಕೆ ಯಾವುದೇ ಥರದ ರಾಜಕಾರಣಿಗಳು ಎಚ್ಚೆತ್ತುಕೊಳ್ತಿಲ್ಲ. ಇದಕ್ಕೆ ಕಾರಣ ಏನಂತ ನಮಗೆ ತಿಳಿತಾ ಇಲ್ಲ. ಯಾವ ಕಾರಣಕ್ಕೆ ರಾಜಕಾರಣಿಗಳು ಒಬ್ಬರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಸಮಸ್ಯೆ ಆದರೂ ಏನು? ರಾಯಣ್ಣ ಹಿಂದೂ ಸಮಾಜದಲ್ಲಿ ಹುಟ್ಟಿದಾನಂತ ಕಾರಕ್ಕೆ ಅದು ಮತ್ತೊಂದು ಕಾರಣ ಆದರೆ ಏನು? ದಯವಿಟ್ಟು ಜಾತಿ ಮತ ಪಂಥ ಎಲ್ಲವನ್ನು ಬಿಟ್ಟು ನಾಡು ನುಡಿಗಾಗಿ ಹೋರಾಡಿದಂಥ ಮಹಾನ್ ಶ್ರೇಷ್ಠ ಸಂತ ಶ್ರೀ ದೈವಿ ಪುರುಷ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಟ ಕೆಟ್ಟ ಕಿಡಿಗೇಡಿ ಈ ಎಮ್ ಎಸ್ ಪುಂಡರನ್ನು ರಾಜ್ಯ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಅವರನ್ನು ಗುಂಡಾ ಕಾಯ್ದೆಯಡಿ ಬಂಧಿಸಿ ಅವರನ್ನು ಕಾಯಂ ನಮ್ಮ ರಾಜ್ಯದಿಂದ ಗಡಿಪಾರ ಮಾಡಬೇಕೆಂದು ಸಮಸ್ತ ರಾಯಣ್ಣನ ಅಭಿಮಾನಿಗಳಿಂದ ಮನವಿ ಮಾಡ್ತಾ ಇದ್ದೇವೆ. ಈ ಮನವಿ ಕೊನೆಯ ಮನವಿಯಲ್ಲ, ಇದು ಆರಂಭ. ಇದು ಇಲ್ಲಿಗೆ ಮುಕ್ತಾಯವಾದರೆ ರಾಜ್ಯಾದ್ಯಂತ ಯಾವುದೇ ರೀತಿಯಾದರೂ ಪ್ರತಿಭಟನೆ ಮಾಡಲು ಎಲ್ಲ ರಾಯಣ್ಣ ಅಭಿಮಾನಿಗಳು ಸಿದ್ಧರಿದ್ದಾರೆ. ಇದಕ್ಕೆ ಯಾವುದೇ ಜಾತಿ ಮತ ಪಂಥ ಅನ್ನೋದಿಲ್ಲ. ನಮ್ಮ ನಾಡು ಕನ್ನಡ ನಾಡು. ಇದಕ್ಕೆಲ್ಲರೂ ಸಹಕಾರ ನೀಡಿದಂಥ ಎಲ್ಲರಿಗೂ ಅಭಿನಂದನೆಗಳು.